ಚಾಮರಾಜನಗರ ಜಿಲ್ಲೆಯ ಪ್ರಧಾನ ಜಿಲ್ಲಾ ನ್ಯಾಯಾಲಯದಲ್ಲಿ ಪೋಸ್ಟನ್ನು ಕರೆದಿದ್ದಾರೆ. ಇವಾಗ ನೋಡ್ತಾ ಇದ್ದೀರಾ, ಚಾಮರಾಜನಗರ ಪ್ರಧಾನ ಜಿಲ್ಲಾ ನ್ಯಾಯಾಲಯದಲ್ಲಿ ಅಧಿಸೂಚನೆ ಹೊರಡಿಸಿರುವಂಥ ಅಧಿಕೃತವಂಥ ನೋಟಿಫಿಕೇಷನ್ ಇದು. ಇಲ್ಲಿ ಕೊಟ್ಟಿದ್ದಾರೆ ನೋಡಿ ವಿಷಯ, ಚಾಮರಾಜನಗರ ಜಿಲ್ಲಾ ನ್ಯಾಯಾಲಯ ಘಟಕದಲ್ಲಿ ಖಾಲಿಯಿರುವ ಶೀಘ್ರ ಲಿಪಿಗಾರ, ಬೆರಳಚ್ಚುಗಾರರು, ಬೆರಳಚ್ಚು ನಕಲುಗಾರರು, ಆದೇಶ ಜಾರಿಕಾರರು ಹಾಗೂ ಸೇವಕ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡುವ ಬಗ್ಗೆ ಅಂತ ಕೊಟ್ಟಿದ್ದಾರೆ. ಯಾವ್ಯಾವ ಪೋಸ್ಟ್ ಅಂತ ಇಲ್ಲಿ ನೋಡಿ ಕೊಟ್ಟಿದ್ದಾರೆ, ಶೀಘ್ರ ಲಿಪಿಗಾರರು, ಬೆರಳಚ್ಚುಗಾರರು ಮತ್ತು ಬೆರಳಚ್ಚು ನಕಲುಗಾರರು, ರೈಟರ್ ಆ್ಯಂಡ್ ಕಾಪಿ ರೈಟರ್ ಅಂತ ಬರುತ್ತೆ, ಆದೇಶ ಜಾರಿಗಾರರು, ಪ್ರೊಸೆಸ್ ಸರ್ವರ್ ಅಂತ ಅರ್ಥ, ಸೇವಕರಂದರೆ ಪ್ಯೂನ್ ಪೋಸ್ಟ್ ಇದು, ಶೀಘ್ರ ಲಿಪಿಗಾರರು, ಶಾರ್ಟ್ ಆ್ಯಂಡ್ ರೈಟರ್ ಅಂತ, ಇವು ಇಷ್ಟು ಪೋಸ್ಟ್ಗಳನ್ನು ಕರೆದಿದ್ದಾರೆ ಚಾಮರಾಜನಗರ ಜಿಲ್ಲಾ ನ್ಯಾಯಾಲಯದಲ್ಲಿ. ನೋಡಿ ಎಷ್ಟೆಷ್ಟು ಹುದ್ದೆಗಳನ್ನು ತಿಳಿ ಕೊಟ್ಟಿದ್ದಾರೆ. ನ್ಯಾಯಾಲಯಗಳಲ್ಲಿ ಖಾಲಿಯಿರುವ 3 ಶೀಘ್ರ ಲಿಪಿಗಾರ ಹಿಂಬಾಕಿ ಹುದ್ದೆಗಳು, 2 ಬೆರಳಚ್ಚುಗಾರ ಹುದ್ದೆ, 3 ಬೆರಳಚ್ಚು ನಕಲುಗಾರ, ಕಾಪಿರೈಟರ್ ಆ್ಯಂಡ್ ಮತ್ತು 1 ಹಿಂಬಾಕಿ ಹುದ್ದೆ, 6 ಆದೇಶ ಜಾರಿಕಾರ ಹುದ್ದೆಗಳಿಗೆ ಮತ್ತು 12 ಸೇವಕರನ್ನು ಕೊಟ್ಟಿದ್ದಾರೆ. ಆದೇಶ ಜಾರಿಕಾರಂದರೆ ಪ್ರೊಸೆಸರ್ವರು, ಸೇವಕರಂದರೆ ಪ್ಯೂನ್ ಪೋಸ್ಟು. ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕಂತ ಕೊಟ್ಟಿದ್ದಾರೆ. ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ ನೋಡಿ 10/4/2022, ಅಂದರೆ ಮುಂದಿನ ತಿಂಗಳ 10ನೇ ತಾರೀಕುವರೆಗೂ ಕೊನೆಯ ದಿನಾಂಕ ಇರುತ್ತೆ. ಇಂದಿನಿಂದ ಅಧಿಸೂಚನೆ ಆಗಿದೆ ಇದು. ಅರ್ಜಿಗಳನ್ನು ಕಡ್ಡಾಯವಾಗಿ ಚಾಮರಾಜನಗರ ಜಿಲ್ಲಾ ನ್ಯಾಯಾಲಯದ ವೆಬ್ಸೈಟ್ ನೋಡಿ, ಇವಾಗ ನೋಡ್ತಾ ಇದ್ದೀರಾ ಚಾಮರಾಜನಗರ ಜಿಲ್ಲಾ ನ್ಯಾಯಾಲಯದ ವೆಬ್ಸೈಟ್, ಅಧಿಕೃತ ಅಂತ ವೆಬ್ಸೈಟು, ಈ ಒಂದು ವೆಬ್ಸೈಟ್ ಮುಖಾಂತರ ನೀವು ಆನ್ಲೈನ್ ಅಪ್ಲಿಕೇಶನನ್ನು ಹಾಕೋಬೇಕು. ಇದೇ ಒಂದು ವೆಬ್ಸೈಟು, ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಕೂಡ ಕೊಟ್ಟಿರ್ತೇನೆ ಈ ಒಂದು ವೆಬ್ಸೈಟ್ ಅಡ್ರೆಸ್ಸನ್ನು. ನೀಡಲು ಲಿಂಕ್ ಮೂಲಕ ಆನ್ಲೈನಲ್ಲಿ ದಿನಾಂಕ 12/3 ದಿನಾಂಕ 10/4/2022 ರಾತ್ರಿ 11:59 ಮಾತ್ರ ಸಲ್ಲಿಸತಕ್ಕದ್ದು ಅಂತ ಕೊಟ್ಟಿದ್ದಾರೆ. ಆನ್ಲೈನ್ ಮೂಲಕ ಶುಲ್ಕ ಪಾವತಿಸಲು ದಿನಾಂಕ 11/4/2022, ಅಂದರೆ 10ನೇ ತಾರೀಕು ಲಾಸ್ಟ್ ಡೇಟ್ ಮುಗಿಯುತ್ತೆ, 11 ತಾರೀಕು ಪೇಮೆಂಟ್ ಲಾಸ್ಟ್ ಡೇಟ್ ಇದೆ, 11 ತಾರೀಕು 11:59 ಅಂತ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಸೂಚನೆ ಮತ್ತು ಅಭ್ಯರ್ಥಿಗಳು ಅರ್ಜಿಯಲ್ಲಿ ತಮ್ಮ ಚಾಲ್ತಿಯಲ್ಲಿರುವ ದೂರವಾಣಿ ಸಂಖ್ಯೆ ಹಾಗೂ ಇಮೇಲ್ ವಿಳಾಸವನ್ನು ಕಡ್ಡಾಯವಾಗಿ ನಮೂದಿಸಬೇಕು ಅಂತ ಕೊಟ್ಟಿದ್ದಾರೆ. ಅಪ್ಲಿಕೇಶನ್ ಹಾಕುವಾಗ ನಿಮ್ಮ ಮೊಬೈಲ್ ಸಂಖ್ಯೆ ಮತ್ತು ಜಿಮೇಲ್ ಐ ಡಿಯನ್ನು ಕಂಪಲ್ಸರಿ ಹಾಕಲೇಬೇಕು ಅಂತ ಕೊಟ್ಟಿದ್ದಾರೆ. ಥರ್ಡ್ ಪಾಯಿಂಟ್, ಆನ್ಲೈನ್ ಹೊರತುಪಡಿಸಿ ಖುದ್ದಾಗಿ ಅಂಚೆ ಮೂಲಕ ಅಥವಾ ಇನ್ಯಾವುದೇ ರೀತಿಯಲ್ಲಿ ಸಲ್ಲಿಸುವ ಅರ್ಜಿಗಳನ್ನು ಪರಿಗಣಿಸಲಾಗುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಈ ಒಂದು ಪೋಸ್ಟ್ಗಳಿಗೆ ನೀವು ಖುದ್ದಾಗಿ ಆಫೀಸ್ಗೆ ಹೋಗಿ ಅಥವಾ ಅಂಚೆ ಮೂಲಕ ಬೈ ಪೋಸ್ಟ್ ಏನಾದರೂ ನೀವು ಮಾಡಿದರೆ ಅಂಥವು ಅರ್ಜಿಗಳನ್ನು ಪರಿಗಣಿಸಲಾಗುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಅಂದರೆ ಓನ್ಲಿ ಆನ್ಲೈನ್ ಮುಖಾಂತರ ನೀವು ಅರ್ಜಿ ಸಲ್ಲಿಸಬೇಕಂತ ಅರ್ಥ ಇದು. ಆನ್ಲೈನ್ ಅಪ್ಲಿಕೇಶನ್ ಇದು, ನೋಟಿಫಿಕೇಷನ್ನಲ್ಲಿ ಫುಲ್ ಡೀಟೇಲ್ ಇದೆ. ನೀವು ಒಂದು ಅಪ್ಲಿಕೇಶನ್ ಹಾಕೋಕ್ಕಿಂತ ಮುಂಚೆ ಒಂದು ಸಲ ನೀವು ನೋಟಿಫಿಕೇಷನ್ ಅಧಿಕೃತ ಅಂತ ವೆಬ್ಸೈಟಿಗೆ ಹೋಗಿ ನೀವು ನೋಟಿಫಿಕೇಷನ್ನ ಡೌನ್ಲೋಡ್ ಮಾಡಿಕೊಂಡು ಎಲ್ಲನೂ ಡೀಟೇಲ್ ಆಗಿ ಒಂದು ಸಲ ಓದ್ಕೊಳ್ಳಿ. ಓದ್ಕೊಂಡ ನಂತರನೇ ಆನ್ಲೈನ್ ಅಪ್ಲಿಕೇಶನ್ ಹಾಕ್ಕೊಳ್ಳಿ. ನೆಕ್ಸ್ಟ್ ಡೇದಲ್ಲಿ ನಾನು ಆನ್ಲೈನ್ ಅಪ್ಲಿಕೇಶನ್ ಹಾಕೋದು ಹೀಗೆ ಅಂತ ತೋರಿಸ್ಕೊಡ್ತೀನಿ ಈ ಒಂದು ಹುದ್ದೆಗಳಿಗೆ. ನೋಡಿ ಕೊಟ್ಟಿದ್ದಾರೆ ಹುದ್ದೆ 1, ಹುದ್ದೆ ಹೆಸರು ಶೀಘ್ರ ಲಿಪಿಗಾರರು, ಖಾಲಿ ಹುದ್ದೆಗಳ ಸಂಖ್ಯೆ 3, ಹಿಂಬಾಕಿ ಹುದ್ದೆಗಳು, ವೇತನ ಸರಣಿ ಸ್ಟಾರ್ಟಿಂಗು 27,600 ರೂಪಾಯಿ ಅಂತೆ, ಮತ್ತು ಕೊನೆ ಸರಣಿ 52,650 ರೂಪಾಯಿ, 27,650 ರಿಂದ 52,650 ಇರುತ್ತೆ. ಇಲ್ಲಿ ಹುದ್ದೆಗಳು ಯಾವ ಮೀಸಲಾತಿಗೆ ಎಷ್ಟು ಕೊಟ್ಟಿದ್ದಾರೆ ನೋಡಿ, ಪ್ರವರ್ಗ, ಥರ್ಡ್ ಬಿ, ಇತರೆ 1 ಹುದ್ದೆ, ಪರಿಶಿಷ್ಟ ಜಾತಿ ಅಂಗವಿಕಲ 1 ಹುದ್ದೆ, ಪ್ರವರ್ಗ 2A ಅಂಗವಿಕಲ 1 ಹುದ್ದೆ, ಒಟ್ಟು 3 ಹುದ್ದೆಗಳು. ನೆಕ್ಸ್ಟ್ ಈ ಒಂದು ಶೀಘ್ರ ಲಿಪಿಗಾರ ಹುದ್ದೆಗೆ ವಿದ್ಯಾರ್ಹತೆ ಇಲ್ಲಿ ಕೊಟ್ಟಿದೆ ನೋಡಿ, ಶೈಕ್ಷಣಿಕ ವಿದ್ಯಾರ್ಹತೆ, ದ್ವಿತೀಯ ಪಿ ಯು ಸಿ ಅಥವಾ 3 ವರ್ಷಗಳ ಡಿಪ್ಲೊಮಾ ಇನ್ ಕಮರ್ಷಿಯಲ್ ಪ್ರಾಕ್ಟೀಸ್ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರತಕ್ಕದ್ದು ಅಂತ ಕೊಟ್ಟಿದ್ದಾರೆ. ಮತ್ತು ಕನ್ನಡ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ವತಿಯಿಂದ ನಡೆಸುವ ಹಿರಿಯ ದರ್ಜೆ ಸೀನಿಯರ್ ಗ್ರೇಡ್ ಕನ್ನಡ ಮತ್ತು ಆಂಗ್ಲ ಭಾಷೆಗಳ ಬೆರಳಚ್ಚು ಹಾಗೂ ಶೀಘ್ರ ಲಿಪಿ ವಿಷಯಗಳಲ್ಲಿ ತೇರ್ಗಡೆ ಹೊಂದಿರಬೇಕು ಅಥವಾ ಡಿಪ್ಲೊಮಾ ಇನ್ ಕಮರ್ಷಿಯಲ್ ಪ್ರಾಕ್ಟೀಸ್ ಅಥವಾ ಸೆಕ್ರೆಟರಿಯಲ್ ಪ್ರಾಕ್ಟೀಸ್ ಅಥವಾ ತತ್ಸಮಾನ ವಿದ್ಯಾರ್ಥಿ ಹೊಂದಿರಬೇಕು ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಹುದ್ದೆ ನೋಡಿದರೆ ಹುದ್ದೆ ಹೆಸರು ಬೆರಳಚ್ಚುಗಾರ,
ಖಾಲಿ ಇರುವ ಹುದ್ದೆಗಳ ಸಂಖ್ಯೆ ಎರಡು. ವೇತನ ಶ್ರೇಣಿ 21,400 ಸ್ಟಾರ್ಟ್ ಆಗುತ್ತೆ, 42,000 ವರೆಗೂ ಹ್ಯಾಂಡ್ ಇದೆ. ಇಲ್ಲಿ ನೋಡಿ ಮೀಸಲಾತಿ ನೋಡೋದಾದರೆ ಪ್ರವರ್ಗ 2B ಮಹಿಳೆ, ಇವು ಒಂದು ಪೋಸ್ಟು ಮಹಿಳೆಗಿದೆ, ಪ್ರವರ್ಗ 2B ಮಹಿಳೆ ಅಂತ ಕೊಟ್ಟಿದೆ. ಸಾಮಾನ್ಯ ವರ್ಗ ಮಹಿಳೆ ಒಂದು ಪೋಸ್ಟು, ಟೋಟಲ್ ಎರಡು ಪೋಸ್ಟ್, ಎರಡು ಪೋಸ್ಟ್ನೂ ಮಹಿಳೆಯರಿಗೋಸ್ಕರ ಮೀಸಲಿದೆ. ಇದು ಕೂಡ ಅಷ್ಟೇ, ವಿದ್ ಶೈಕ್ಷಣಿಕ ವಿದ್ಯಾರ್ಹತೆ ದ್ವಿತೀಯ ಪಿ ಯು ಸಿ ಆಗಿರಬೇಕು ಅಥವಾ 3 ವರ್ಷದ ಡಿಪ್ಲೊಮಾ ಕೋರ್ಸ್ ಆಗಿರಬೇಕು, ಹಾಗೂ ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ನಡೆಸುವಂಥ ಸೀನಿಯರ್ ಗ್ರೇಡ್ ಕನ್ನಡ ಮತ್ತು ಆಂಗ್ಲ ಭಾಷೆ ಟೈಪಿಸ್ಟ್ನ ಎಕ್ಸಾಮ್ ಇರುತ್ತೆ, ಆ ಒಂದು ಎಕ್ಸಾಮು ಪಾಸ್ ಆಗಿರಬೇಕಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಹುದ್ದೆ ಹೆಸರು ಬೆರಳಚ್ಚು ನಕಲುಗಾರ ಅಂತ ಕೊಟ್ಟಿದ್ದಾರೆ. ಟೈಪಿಸ್ಟ್ ಆ್ಯಂಡ್ ಕಾಪಿ ರೈಟರ್ ಅಂತ ಅರ್ಥ. ಖಾಲಿ ಹುದ್ದೆಗಳ ಸಂಖ್ಯೆ 3, ಒಂದು ಹಿಂಬಾಕಿ ಹುದ್ದೆ ಅಂತ ಕೊಟ್ಟಿದ್ದಾರೆ. ಈ ಒಂದು ಬೆರಳಚ್ಚು ನಕಲುಗಾರ ಹುದ್ದೆಗಳಿಗೆ ಮೀಸಲಾತಿ ನೋಡೋದಾದರೆ ಪರಿಶಿಷ್ಟ ಜಾತಿ ಅವರಿಗೆ ಅಂಗವಿಕಲ ಕ್ಯಾಂಡಿಡೇಟ್ ಆಗಿರಬೇಕು, ಪರಿಶಿಷ್ಟ ಜಾತಿಯ ಅಂಗವಿಕಲ ಕ್ಯಾಂಡಿಡೇಟ್ಗೆ ಒಂದು ಹುದ್ದೆ ಹಿಂಬಾಕಿ, ಸಾಮಾನ್ಯ ವರ್ಗ ಮಹಿಳೆ ಇಟ್ಟಿದ್ದಾರೆ ಒಂದು ಹುದ್ದೆ, ಪ್ರವರ್ಗ 2A ಅಂಗವಿಕಲ ಅಭ್ಯರ್ಥಿಗೆ ಒಂದು ಹುದ್ದೆ, ಒಟ್ಟು 3 ಹುದ್ದೆಗಳು ಕೊಟ್ಟಿದ್ದಾರೆ. ಎರಡು ಅಂಗವಿಕಲ ಇದೆ, ಒಂದು ಮಹಿಳೆ ಇದೆ, ಒಟ್ಟು 3 ಹುದ್ದೆಗಳು. ಈ ಒಂದು ಬೆರಳಚ್ಚು ನಕಲುಗಾರರು ವಿದ್ಯಾರ್ಥಿ ನೋಡೋದಾದರೆ ಇದು ಕೂಡ ಅಷ್ಟೇ, ಪಿ ಯು ಸಿ ಪಾಸ್ ಆಗಿರಬೇಕು ಮತ್ತು 3 ವರ್ಷದ ಡಿಪ್ಲೊಮಾ ಕೋರ್ಸ್ ಆಗಿರಬೇಕು, ಮತ್ತು ಜೂನಿಯರ್ ಗ್ರೇಡ್ದು ಕನ್ನಡ ಮತ್ತು ಇಂಗ್ಲೀಷ್ ಟೈಪಿಂಗ್ದು ಸರ್ಟಿಫಿಕೇಟ್ ಹೊಂದಿರಬೇಕು. ನೆಕ್ಸ್ಟ್ ನೋಡಿ ಆದೇಶ ಜಾರಿಕಾರರು ಪ್ರೊಸೆಸ್ ಸರ್ವೇರ್ ಅಂತ ಕರಿತಾರೆ ಇಂಗ್ಲೀಷಲ್ಲಿ. ಇದು ವೇತನ ಶ್ರೇಣಿ 19,950 ಸ್ಟಾರ್ಟ್ ಆಗಿ 37,900 ನೋಡಿ ಇಲ್ಲಿ ಮೀಸಲಾತಿ ನೋಡಿ. ಈ ಒಂದು ಹುದ್ದೆಗೆ ಮೀಸಲಾತಿ ನೋಡೋದಾದರೆ ಪರಿಶಿಷ್ಟ ಜಾತಿ ಮಹಿಳೆ, ಎಸ್ ಸಿ ಕೆಟಗರಿಗೆ ಮಹಿಳೆ ಹುದ್ದೆ ಒಂದು, ಸಾಮಾನ್ಯ ವರ್ಗ ಕನ್ನಡ ಮಾಧ್ಯಮ ಒಂದು ಅಭ್ಯರ್ಥಿಗೆ ಒಂದು ಹುದ್ದೆ, ಪ್ರವರ್ಗ 2A ಮಹಿಳೆ ನೋಡಿ, ಪ್ರವರ್ಗ 2A ಒಂದು ಮಹಿಳೆ ಇಟ್ಟಿದ್ದಾರೆ, ಇದು ಒಂದು ಪೋಸ್ಟು. ಸಾಮಾನ್ಯ ವರ್ಗ ಮಹಿಳೆ ಒಂದು ಪೋಸ್ಟು, ಪ್ರವರ್ಗ 1 ಮಹಿಳೆ ನೋಡಿ, ಎಲ್ಲನೂ ಆಲ್ಮೋಸ್ಟ್ ಆಲ್ ಮಹಿಳೆಯರಿಗೆ ಹೆಚ್ಚಿದ್ದಾವೆ. ಲಾಸ್ಟಲ್ಲಿ ನೋಡಿ ಕೊನೆಯದು ಸಾಮಾನ್ಯ ವರ್ಗ ಜನರಲ್ ಗ್ರಾಮೀಣ ಇಟ್ಟಿದ್ದಾರೆ, ಗ್ರಾಮೀಣ ಅಭ್ಯರ್ಥಿಗೆ ಒಂದು ಪೋಸ್ಟ್, ಟೋಟಲ್ ಒಟ್ಟು 6 ಪೋಸ್ಟ್ಗಳಿವೆ. ಈ ಒಂದು ಆದೇಶ ಜಾರಿಕಾರ ಹುದ್ದೆಗೆ ಶೈಕ್ಷಣಿಕ ವಿದ್ಯಾರ್ಥಿ ನೋಡಿದರೆ ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ನಡೆಸುವ SSLC ಪರೀಕ್ಷೆಯಲ್ಲಿ ಉತ್ತೀರ್ಣತೆ ಅಥವಾ ತತ್ಸಮಾನ ವಿದ್ಯಾರ್ಥಿ ಅಂತ ಕೊಟ್ಟಿದ್ದಾರೆ. ಈ ಒಂದು ಪ್ರಶಸ್ತಿ ಸರ್ವ ಆದೇಶ ಜಾರಿಕಾರ ಹುದ್ದೆಗೆ SSLC ವಿದ್ಯಾರ್ಥಿಯನ್ನು ನಿಗದಿ ಮಾಡಿದ್ದಾರೆ, ಹಾಗೂ ಡ್ರೈವಿಂಗ್ ಲೈಸೆನ್ಸನ್ನು ಹೊಂದಿರುವ ಅಭ್ಯರ್ಥಿಗಳಿಗೆ ಆದ್ಯತೆ ನೀಡಲಾಗುವುದು ಅಂತ ಕೊಟ್ಟಿದ್ದಾರೆ. ಈ ಒಂದು ಪೋಸ್ಟ್ಗೆ ಅಪ್ಲೈ ಮಾಡೋರು ಡ್ರೈವಿಂಗ್ ಲೈಸೆನ್ಸ್ ಯಾರ ಹತ್ರ ಇರುತ್ತೋ ಅಂಥವರಿಗೆ ಮೊದಲ ಆದ್ಯತೆ ಕೊಡ್ತಾರಂತೆ, ಹಾಗೂ ಕನ್ನಡ ಓದಲು ಬರೆಯಲು ತಿಳಿದಿರಬೇಕು, ಕನ್ನಡ ಓದಲು ಹಾಗೂ ಬರೆಯಲು ಹಾಗೂ ಸಾಮಾನ್ಯ ಜ್ಞಾನದ ಬಗ್ಗೆ ಪರೀಕ್ಷೆ ನಡೆಸಲಾಗುವುದು ಅಂತ ಕೊಟ್ಟಿದ್ದಾರೆ. ಕನ್ನಡ ಓದಲು ಮತ್ತು ಬರೆಯಲು ಸಾಮಾನ್ಯ ಜ್ಞಾನದ ಪರೀಕ್ಷೆ ನಡೆಸ್ತಾರಂತೆ. ನೆಕ್ಸ್ಟ್ ನೋಡಿ ಹುದ್ದೆ 5 ಸೇವಕರು ಪ್ಯೂನ್ ಪೋಸ್ಟು ಒಟ್ಟು 12 ಪ್ಯೂನ್ ಪೋಸ್ಟ್ಗಳಿದ್ದಾವೆ. 17,000 ಸ್ಟಾರ್ಟ್ ಆಗಿ 28,950 ರೂಪಾಯಿಗೆ ಇದೆ. ನೋಡಿ ಯಾವ್ಯಾವ ವರ್ಗಕ್ಕೆ ಎಷ್ಟೆಷ್ಟು ಮೀಸಲಾತಿ ಇಟ್ಟಿದ್ದಾರಂತೆ. ಪ್ರವರ್ಗ 2A ಗ್ರಾಮೀಣ ಅಭ್ಯರ್ಥಿಗೆ ಒಂದು ಪೋಸ್ಟು, ಸಾಮಾನ್ಯ ವರ್ಗ ಮಹಿಳೆ ಒಂದು ಪೋಸ್ಟು, ಪ್ರವರ್ಗ 1 ಗ್ರಾಮೀಣ ಅಭ್ಯರ್ಥಿ ಒಂದು ಪೋಸ್ಟು, ಸಾಮಾನ್ಯ ವರ್ಗ ಗ್ರಾಮೀಣ ಅಭ್ಯರ್ಥಿಗೆ ಒಂದು ಪೋಸ್ಟು, ಪರಿಶಿಷ್ಟ ಜಾತಿ ಮಾಜಿ ಸೈನಿಕ ಇಟ್ಟಿದ್ದಾರೆ, ಪರಿಶಿಷ್ಟ ಜಾತಿಯ ಮಾಜಿ ಸೈನಿಕ ಅಭ್ಯರ್ಥಿಗೆ ಒಂದು ಪೋಸ್ಟು, ಸಾಮಾನ್ಯ ವರ್ಗ ಮಾಜಿ ಸೈನಿಕ ಒಂದು ಪೋಸ್ಟು, ಪ್ರವರ್ಗ 2B ಗ್ರಾಮೀಣ ಅಭ್ಯರ್ಥಿ ಆಗಿರಬೇಕು ಒಂದು ಪೋಸ್ಟು, ಸಾಮಾನ್ಯ ವರ್ಗ ಇದ್ದಾರೆ ಒಂದು ಪೋಸ್ಟ್ ಇದ್ದಾರೆ, ಪ್ರವರ್ಗ 2A ಮಾಜಿ ಸೈನಿಕ ಒಂದು ಪೋಸ್ಟ್ ಇದ್ದಾರೆ, ಸಾಮಾನ್ಯ ವರ್ಗ ಮಹಿಳೆ ಒಂದು ಪೋಸ್ಟು, ಪ್ರವರ್ಗ 3B ಗ್ರಾಮೀಣ ಅಭ್ಯರ್ಥಿ ಒಂದು ಪೋಸ್ಟು, ಸಾಮಾನ್ಯ ವರ್ಗ ಗ್ರಾಮೀಣ ಅಭ್ಯರ್ಥಿಗೆ ಒಂದು ಪೋಸ್ಟ್, ಒಟ್ಟು 12 ಹುದ್ದೆಗಳಿವೆ. ಈ ಒಂದು ಸೇವಕರು ಪ್ಯೂನ್ ಪೋಸ್ಟ್ಗೆ ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ನಡೆಸುವ SSLC ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕಂತ ಕೊಟ್ಟಿದ್ದಾರೆ, ಹಾಗೂ ಕನ್ನಡ ಓದಲು ಬರೆಯಲು ತಿಳಿದಿರಬೇಕು. ಇವರಿಗೂ ಕೂಡ ಅಷ್ಟೇ, ಕನ್ನಡ ಓದಲು ಬರೆಯಲು ಹಾಗೂ ಸಾಮಾನ್ಯ ಜ್ಞಾನದ ಬಗ್ಗೆ ಪರೀಕ್ಷೆ ನಡೆಸಲಾಗುವುದಂತ ಕೊಟ್ಟಿದ್ದಾರೆ. ನೇಮಕಾತಿ ವಿಧಾನ ನೋಡಿ, ಶೀಘ್ರ ಲಿಪಿಗಾರ ಬೆರಳಚ್ಚು ಇವೆಲ್ಲ ಇದ್ದಾವಲ್ಲ, ಇವೆಲ್ಲನೂ ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ಯಾಕೆಂದರೆ ಇವೆಲ್ಲನೂ ಹೇಳ್ತಾ ಹೋದರೆ ವಿಡಿಯೋ ತುಂಬ ದೊಡ್ಡದಾಗುತ್ತೆ. ಸೊ ಹಾಗಾಗಿ ಇದಿಷ್ಟು ನಿಮಗೆ ಮಾಹಿತಿ ಕೊಟ್ಟಿದ್ದೇನೆ. ಈ ಒಂದು ಚಾಮರಾಜನಗರ ಜಿಲ್ಲಾ ಕೋರ್ಟ್ನಲ್ಲಿ ಇರುವಂಥ ಪೋಸ್ಟ್ಗಳ ಬಗ್ಗೆ ನಿಮಗೆ ಮಾಹಿತಿ ಕೊಟ್ಟಿದ್ದೀನಿ. ಇನ್ನೂ ಹೆಚ್ಚಿನ ಮಾಹಿತಿ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೇನೆ, ನೀವು ತಿಳ್ಕೊಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಈ ಒಂದು ಪೋಸ್ಟ್ಗಳಿಗೆ ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಹಾಕೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಅದೇ ರೀತಿಯಾಗಿ ಕೊಪ್ಪಳ ಜಿಲ್ಲೆಯಲ್ಲಿ ಒಂದು ಜಿಲ್ಲೆಯ ಕೋರ್ಟ್ನಲ್ಲಿ ಕೂಡ ಕನ್ಫರ್ಮ್ ಆಗಿದ್ದಾವೆ ಜಾಬು, ಆ ಒಂದು ಇನ್ಫಾರ್ಮೇಷನ್ನ ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ನೋಡಿ ವಯಸ್ಸಿನ ಮಿತಿ ನೋಡೋದಾದರೆ ಪ್ರವರ್ಗಕ್ಕೆ 35 ವರ್ಷ, ಪ್ರವರ್ಗ 2A 2B